हेलो फ्रेंड्स, वेलकम टू भूमिका किचन। नानी भूमिका सुदर्शन। ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸ್ಪೆಷಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಹೆಲ್ತಿ ರೆಸಿಪಿ, ಬೆಟ್ಟದ ನಲ್ಲಿಕಾಯಿ ಉಪಯೋಗಿಸ್ಕೊಂಡು ಅಂತ ಇನ್ಸ್ಟೆಂಟ್ ಉಪ್ಪಿನಕಾಯಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಉಪ್ಪಿನಕಾಯಿ ಅಂತನಾದರೂ ಅನ್ಕೋಬೋದು ನೀವು, ತೊಕ್ಕು ಅಂತನಾದರೂ ಅನ್ಕೋಬೋದು. ಇದಂತೂ ನಮ್ಮ ಮುತ್ತಜ್ಜಿ ಕಾಲದ ರೆಸಿಪಿ. ಲಾಸ್ಟ್ ಟೈಮ್ ನಾನು ನಮ್ಮ ಮತ್ತೆ ಮನೆಗೆ ಹೋದಾಗ ಅವರು ಒಂಚೂರು ತಿನ್ನೋದಕ್ಕೆ ಟೇಸ್ಟ್ ಕೊಟ್ಟರು, ನನಗಂತೂ ತುಂಬಾ ಇಷ್ಟ ಆಯಿತು. ಆವಾಗ ನಾನು ನಮ್ಮ ತಂದೆಯವ್ರನ್ನ ಕೇಳಿದಕ್ಕೆ ಈ ಥರ ಕೊಟ್ಟರು ಚೆನ್ನಾಗಿತ್ತು ತಿನ್ನೋದಕ್ಕೆ ಅಂದಾಗ, ಆವಾಗ ಅವರು ಇದ್ರ ಹಿಸ್ಟ್ರಿ ಹೇಳಿದ್ರು. ನಮ್ಮ ಅಜ್ಜಿ ಮಾಡಿಡ್ತಾ ಇದ್ರು, ಬೆಟ್ಟದ ನಲ್ಲಿಕಾಯಿ ಸಿಕ್ತಾಗ್ಲೆಲ್ಲ ತುಂಬ ಒಳ್ಳೆಯದು ದೇಹಕ್ಕೆ ಅಂತ ಹೇಳಿದ್ರು. ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಬೆಟ್ಟದ ನಲ್ಲಿಕಾಯಿ ಸೀಸನ್ ಬಂತಲ್ಲ ನೋಡಿ, ಆ ಬೆಟ್ಟದ ನಲ್ಲಿಕಾಯಿ ಉಪಯೋಗಿಸ್ಕೊಂಡು ಇವಾಗ ಒಂದು ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದಂತೂ ನಮ್ಮ ಮುತ್ತಜ್ಜಿ ಕಾಲದ ರೆಸಿಪಿ ಇದು. 200 ಗ್ರಾಮ್ ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ದೀನಿ, 8 ದಪ್ಪ ದಪ್ಪದ ಬಂದಿದೆ. ಚೆನ್ನಾಗಿ ತೊಳೆದು ಅದನ್ನು ಒಣಗಿಸ್ಕೊಂಡು ನಂತರ ಉಪಯೋಗಿಸ್ಬೇಕು. ಇದು ಉಪ್ಪಿನಕಾಯಿ ಥರ ನಾವು ಹಾಕ್ತಾ ಇರೋದ್ರಿಂದ ಒಂದು ಚೂರು ನೀರಂಶ ಇದ್ರೂ ನಿಮ್ಮದು ಈ ಬೆಟ್ಟದ ನಲ್ಲಿಕಾಯಿದು ಉಪ್ಪಿನಕಾಯಿ ಎಲ್ಲ ಹಾಳಾಗ್ಬಿಡುತ್ತೆ. ದಪ್ಪ ತುರಿಯಲ್ಲಿ ಈ ಥರ ಬೆಟ್ಟದ ನಲ್ಲಿಕಾಯಿನ ತುರ್ಕೊಂಬಿಡ್ಬೇಕು. ಮಧ್ಯ ಬೀಜ ಸಿಗುತ್ತಲ್ಲ ಅದನ್ನು ಎಸೆದುಬಿಡಿ. ಒಂದು 20 ಎಸ್ಲು ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಎಷ್ಟು ಸಣ್ಣದಾಗಿ ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹಸಿಮೆಣಸಿನಕಾಯಿ 8 ಹಾಕ್ಕೊಂಡಿದ್ದೀನಿ, ನಿಮಗೆ ಖಾರಕ್ಕೆ ತಕ್ಕಷ್ಟು. ಅದು ಕೂಡ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಹಾಗನ್ಬಿಟ್ಟು ಮಿಕ್ಸರ್ಗೆ ಹಾಕೊಂಡ್ಬಿಟ್ರೆ ಪೇಸ್ಟ್ ಥರ ಆಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಮೆಂತ್ಯ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ. 1 ಕಾಲು ಟೀಸ್ಪೂನಷ್ಟು ಎಲ್ಲ ಸೇರಿಸಿದ್ರೆ ಒಂದು 20 ಕಾಳು ಬರ್ಬೋದು ಅಷ್ಟೇ. ಮೆಣಸಿನ ಪುಡಿ 1 ಟೀಸ್ಪೂನ್. ಕಾಳು ಮೆಣಸನ್ನ ತೊಗೊಂಡು ಹಾಗೆ ದಪ್ಪ ದಪ್ಪದಾಕಿ ಪುಡಿ ಮಾಡ್ಕೊಳ್ಳಿ, ಮಿಕ್ಸರಲ್ಲಿ ಬೇಡ, ಕಲ್ಲಲ್ಲಿ ಕುಟ್ಬಿಟ್ಟು ಪುಡಿ ಮಾಡ್ಕೊಳ್ಳಿ, ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ. 1 ಟೀಸ್ಪೂನ್ ಅಥವಾ 1.5 ಟೀಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಉಪಯೋಗಿಸ್ತಾ ಇರೋವಂಥ ಪಾತ್ರೆ ಆಗಲಿ, ಸೌಟು ಅಂದರೆ ಸ್ಪ್ಯಾಚುಲ ಆಗಲಿ, ಯಾವುದು ಒದ್ದೆ ಆಗಿರಬಾರ್ದು, ಎಲ್ಲ ಡ್ರೈ ಆಗಿರಬೇಕು. ಆವಾಗಲೇ ಇದನ್ನು ನೀವು ತಿಂಗಳಾನ್ಗಟ್ಟಲೆ ಸ್ಟೋರ್ ಮಾಡೋದಕ್ಕಾಗೋದು. ಇದೇನಪ್ಪ ಇಷ್ಟೇನಾ, ಇನ್ನೇನು ಇಲ್ವಾ ಅಂತ ಅನ್ಕೋಬೋದು ನೀವು. ಇದು ಇಷ್ಟೇ ನಾವು ಎಲ್ಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 5-8 ದಿನ ಇದನ್ನು ಹಾಗೇ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಮಾಡ್ತಾ ಇಟ್ಬಿಡಬೇಕು. ನೆನೆತ್ಕೊಳ್ಳುತ್ತೆ, ಏನು ಉಪ್ಪೆಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಖಾರ ಎಲ್ಲ ಸೇರಿ ಚೆನ್ನಾಗಿ ಮಿಕ್ಸ್ ಆಗಿ ನೆನೆತ್ಕೊಳ್ಳುತ್ತೆ. ನೆನೆತ್ಕೊಂಡ್ಮೇಲೆ ನಿಮಗೆ ಉಪ್ಪಿನಕಾಯಿ ರೆಡಿ ಆಗುತ್ತೆ ನೋಡಿ. ಈವನಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೋಣ. ಇಷ್ಟೇ ನೋಡಿದ್ರಲ್ಲ, ಇಷ್ಟು ಸಿಂಪಲ್ಲು. ಬೆಟ್ಟದ ನಲ್ಲಿಕಾಯಿ ಸಿಕ್ಕಿದಾಗ್ಲಂತೂ ಇದನ್ನಂತೂ ಮಿಸ್ಸೇ ಮಾಡಬೇಡಿ, ನೀವು ಮಾಡಿಕೊಂಡು ತಿನ್ನಿ, ರುಚಿಯಾಗಿರುತ್ತೆ ನೋಡಿ. ನಾನೊಂದು ಗಾಜಿನ ಬಾಟ್ಲ್ ಒಳಗಡೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಈ ತಕ್ಷಣವೇ ಕೂಡ ತಿನ್ಬೋದು ಬಾಯಿಗೆ, ಹಾಗೆ ನಿಮಗೆ ಬೇಜಾರಾದಾಗ ಒಂಚೂರು ಹಾಕ್ಕೊಂಡ್ರಂತೂ ತುಂಬ ರುಚಿಯಾಗಿರುತ್ತೆ. ಇಲ್ಲಾಂದರೆ ಮೊಸರನ್ನದ ಜೊತೆ, ತಿಂಡಿ ಜೊತೆ, ಸೈಡ್ ಡಿಶ್ ಥರನೂ ಉಪ್ಪಿನಕಾಯಿ ಥರ ಇದನ್ನು ಉಪಯೋಗಿಸ್ಕೋಬೋದು. ನೀವು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಇರುತ್ತಲ್ಲ, ಆವಾಗ ಇದನ್ನು ಒಂದು ಬಾಟ್ಲಿಗೆ ಹಾಕ್ಕೊಂಡು ಹೋಗಿ ಅಥವಾ ಒಂದು ಚಿಕ್ಕ ಡಬ್ಬಿಗೆ ಹಾಕ್ಕೊಂಡು ಹೋಗಿ ಮಧ್ಯೆ ಮಧ್ಯೆ ಬಾಯಿಗೆ ಹಾಕ್ಕೊಳ್ತಾ ಇದ್ರೂ ಕೂಡ ಆ ಸೆನ್ಸೇಷನ್ ಏನೂ ಬರೋದಿಲ್ಲ. ನಲ್ಲಿಕಾಯಿ ಅಂತೂ ತುಂಬಾ ಒಳ್ಳೆಯದು, ನಿಮ್ಮೆಲ್ಲರಿಗೂ ಗೊತ್ತು ಅದರಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ ಅಂತ ಅಂದ್ಬಿಟ್ಟು ಈ ಥರ ನೀವು ಮಾಡಿಟ್ಕೊಂಡ್ರೆ ತಿಂಗಳಾನ್ಗಟ್ಲೆ, ಒಂದು 5-6 ತಿಂಗಳವರೆಗೂ ಇದು ಚೆನ್ನಾಗಿರುತ್ತೆ. ಮಾಡಿದ ದಿನನೂ ಉಪಯೋಗಿಸ್ಕೋಬೋದು, ಆದರೆ ಒಂದು 8 ದಿನ ಆದಮೇಲೆ ಚೆನ್ನಾಗಿ ಮಾಗುತ್ತೆ ನೋಡಿ, ಅದು ಟೇಸ್ಟ್ ಇನ್ನಷ್ಟು ಹೆಚ್ಚುತ್ತೆ. ಒಂದು 8 ದಿನ ಹಾಗೆ ಹೊರಗಡೆ ಇರಲಿ, ಆನಂತರ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಒಂದು 4-5 ತಿಂಗಳವರೆಗೂ ನೀವು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ. ಈ ಥರ ಒಂದು ಕಂಟೈನರ್ ಮುಚ್ಚಿ ಎತ್ತಿಡ್ತಾ ಇದ್ದೀನಿ ನಾನು ಇವಾಗ.